ಮದುವೆ ಬಗ್ಗೆ ಹೇಳಬೇಕು ಅಂತಂದ್ರೆ ಎಷ್ಟೋ ಜನ ಯಾವಾಗಲೂ ನನ್ನ ಕ್ವೆಶ್ಚನ್ ಕೇಳ್ತಿರ್ತಾರೆ, ನೀವು ಮದುವೆ ಆಗಬೇಡಿ ಆಮೇಲೆ ಸಾಧನೆ ಮಾಡೋಕ್ಕಾಗಲ್ಲ ಅಂತ. ಅದು ತಪ್ಪು ಅಭಿಪ್ರಾಯ ಅಂತ ಅನ್ಸುತ್ತೆ. ಬಿಕಾಸ್ ಮದುವೆ ಅನ್ನೋದು ತುಂಬ ಅದ್ಭುತವಾದ ಸಂಬಂಧ. ದೇವರು ಪ್ರಪಂಚದಲ್ಲಿ ಭೂಮಿ ಮೇಲೆ ಸೃಷ್ಟಿ ಮಾಡಿದಂಥ ಮೊದಲ ಸಂಬಂಧನೇ ಮದುವೆ ಅನ್ನೋದು. ಆಮೇಲೆ ತಂದೆ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ಎಲ್ಲ ಸೃಷ್ಟಿಯಾಗಿದ್ದು. ಸೊ ನಿಜವಾಗ್ಲೂ ಇಟ್ಸ್ ಅ ವಂಡರ್ಫುಲ್ ರಿಲೇಶನ್ಶಿಪ್. ಆದರೆ ಅದು ಇಟ್ ಶುಡ್ ಬಿ ವಿತ್ ರೈಟ್ ಕಾಂಬಿನೇಷನ್. ಅದನ್ನು ಹೇಗೆ ಪ್ರತಿ ಕ್ಷಣ ಅನುಭವಿಸ್ತಾರೆ ಮತ್ತು ಅದರಲ್ಲೇ ಮುಳುಗೋಗ್ತಾರೆ ಆ ಪ್ರೀತಿಲಿ ಅಂತ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಿಕಾಸ್ ಪ್ರೀತಿಯ ಇನ್ನೊಂದು ರೂಪನೇ ಮದುವೆ. ಅದನ್ನ ಎಷ್ಟೋ ಜನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳ, ಎಷ್ಟೋ ಜನ ಇನ್ಫ್ಯಾಚುಯೇಷನ್ ಲವ್ ಮ್ಯಾರೇಜ್ ಮಾಡ್ಕೊಂಡಿರಬಹುದು ಅಥವಾ ಮನೇಲಿ ಯಾರೋ ನೋಡಿ ಮದುವೆ ಮಾಡಿಸಿದ್ರು ಅಂತ ಅನ್ಕೋಬಹುದು. ಬಟ್ ಆಲ್ವೇಸ್ ಇಟ್ ಡಿಪೆಂಡ್ಸ್ ಆನ್ ರೈಟ್ ಕಾಂಬಿನೇಷನ್. ಪ್ರತಿಯೊಬ್ಬ ಮಹಿಳೆಯಲ್ಲೂ ಅವಳದೇ ಆದ ಆತ್ಮಶಕ್ತಿ ಇದೆ. ಸೊ ಅವಳಿಗೆ ಧೈರ್ಯ ಹಠ ಛಲ ಎಲ್ಲ ಇದೆ. ಸಾಧನೆ ಮಾಡಿರೋವಂಥ ಮಹಿಳೆಯರು ಮಾತ್ರ ಅಲ್ಲ, ಈವನ್ ಮನೆಯಲ್ಲಿ ಸುಮ್ಮನೆ ಇರೋವಂಥ ಒಳ್ಳೆ ಗೃಹಿಣಿ ಆಗಿರೋವಂಥ ಮಹಿಳೆಯರು ಯಾರು ಬೇಕಾದ್ರೂ ಆಗಿರಬಹುದು. ಆದರೆ ನಿಮ್ಮೆಲ್ಲರಲ್ಲೂ ಒಂದು ಶಕ್ತಿ ಇದೆ. ಸೊ ನಿಮ್ಮೆಲ್ಲರ ಹತ್ರನೂ ಎಲ್ಲರಿಗೂ ಇರೋ ಹಾಗೆ 24 hours ಇದೆ. ಸೊ ಎಲ್ಲರೂ ಉನ್ನತ ಮಟ್ಟದಲ್ಲೇ ಇದ್ದೀರಾ. ಸೊ ನಿಮ್ಮ ಜೀವನದ ಸ್ವಲ್ಪ ಸಮಯನ ನಿಮ್ಮ ಸಮಾಜದ ಜವಾಬ್ದಾರಿಗಳಿಗಾಗಿ ಮುಡಿಪಾಗಿಟ್ಟು ಈ ಮಕ್ಕಳಿಗೆಲ್ಲ ಸಹಾಯ ಮಾಡಿ ಅಂತ ಅನ್ನೋದನ್ನ ಕೇಳ್ಕೊತಿದ್ದೀನಿ. ಒಂದು ಸಹಾಯ ಅಂದರೆ ನೀವು ಧನ ಸಹಾಯನೇ ಮಾಡಬೇಕು ಅಂತಲ್ಲ, ನಿಮ್ಮ ಸಮಯದಲ್ಲಿ ಒಂದು ಸ್ವಲ್ಪ ಸಮಯನ ಎತ್ತಿಟ್ಟು ಆ ಮಕ್ಕಳ ಹತ್ರ ಹೋಗಿ ಮಾತಾಡ್ಕೊಂಬನ್ನಿ, ಅವರ ಜೀವನದ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳಿ. ಬಿಕಾಸ್ ಅವ್ರಿಗೆ ತಂದೆ ತಾಯಿ ಪ್ರೀತಿ ಬೇಕಾಗಿರುತ್ತೆ. ಸೊ ಅದನ್ನು ನೀವು ಅವ್ರಿಗೆ ಕೊಡಿ ಅಂತ ಕೇಳ್ಕೊತಿದ್ದೀನಿ. ಮತ್ತು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇರ್ತೀರ ನೀವು, ಯಾಕೆಂದರೆ ನಿಮ್ಮದೇ ಆದ ಒಂದು ಬೌಂಡ್ರಿ, ಸಂಸಾರದ ಬೌಂಡ್ರಿ ಹಾಕೊಂಡು ನಾನು ನನ್ನ ಗಂಡ ನನ್ನ ಮಕ್ಕಳು ಸೊ ನಮ್ಮ ಅಪ್ಪ ಅಮ್ಮ ಅಷ್ಟಕ್ಕೆ ಸೀಮಿತವಾಗಿರದೆ ನಿಮ್ಮ ಮಕ್ಕಳ ಸಮಯನ ಅವ್ರಿಗೇನು ನೀವು ಟ್ಯೂಷನ್ ಕಳಿಸ್ತಿರೋ ನಿಮ್ಮ ಮಕ್ಕಳನ್ನ ವೀಕೆಂಡಲ್ಲಿ ಅಟ್ಲೀಸ್ಟ್ ಈ ಮಕ್ಕಳ ಹತ್ರ ಕರ್ಕೊಂಡು ಹೋಗಿ ಇಂಗ್ಲೀಷ್ ಹೇಳ್ಕೊಡ್ಬೋದು, ನೀವು ಗಣಿತ ಹೇಳ್ಕೊಡ್ಬೋದು, ವಿಜ್ಞಾನ ಹೇಳ್ಕೊಡ್ಬಹುದು. ನಿಮ್ಮ ಮಕ್ಕಳಿಗೆ ನೀವೇನು ಜ್ಞಾನಾರ್ಜನೆ ಮಾಡಿದ್ದೀರೋ ಅದನ್ನು ಆ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬಹುದು. ಸೊ ನೀವು ದುಡ್ಡು ಕೊಟ್ಟೇ ಇಂಥ ಮಕ್ಕಳಿಗೆ ಸಮಾಜದಲ್ಲಿ ಸಹಾಯ ಮಾಡಬೇಕು ಅಂತಲ್ಲ, ನಿಮ್ಮಂಥ ಬುದ್ಧಿವಂತರು ಈ ಸಮಾಜನ ಬ್ಯಾಲೆನ್ಸ್ ಮಾಡಬೇಕು. ಸೊ ನೀವು ತಂದೆ ತಾಯಿಗಳಾಗಿ ಎಸ್ಪೆಷಲಿ ತಾಯಿ ಆಗಲಿ ಆಗಿರದೆ ಹೋಗಲಿ, ಒಬ್ಬ ಮಹಿಳೆಯಾಗಿ ನೀವು ಸಾಮಾಜಿಕ ಜವಾಬ್ದಾರಿಗಳನ್ನ ಹೊತ್ಕೊಂಡ್ರೆ ನಮ್ಮ ಸಮಾಜನ ಇನ್ನೂ ಚೆನ್ನಾಗಿ ಕಾಪಾಡಬಹುದು ಅಂತ ನನಗನ್ಸುತ್ತೆ. ಸೊ ನೀವೆಲ್ಲನೂ ಒಪ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ.